ಬೆದ್ದು ನಾರುತ್ತಿರುವ ಅಫಜಲ್ಪುರ್ ತಾಲೂಕಿನ ತಹಸೀಲ್ದಾರ್ ಕಚೇರಿ. ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿ ಹಲವಾರು ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಪುರುಷರಿಗೆ ಸಾರ್ವಜನಿಕ ಶೌಚಾಲಯವಿಲ್ಲದೆ ಪರದಾಡುವಂತಾಗಿದೆ. ದಿನಾಲೂ ಸಾವಿರಾರು ತೊಂದರೆಗಳಿಗೆ ಪರಿಹಾರ ಹುಡುಕಿ ಬರುವಂತಹ ಸುತ್ತಲಿನ ಹಳ್ಳಿಗಳ ಜನರಿಗೆ ಇದು ತಹಸೀಲ್ದಾರ್ ಕಚೇರಿಯೋ ಅಥವಾ ಊರ ಹೊರಗಿನ ಕಸದ ಗುಂಡಿಯೋ ತಿಳಿಯದಂತಾಗಿದೆ. ಹಾಗೂ ಕಚೇರಿಯ ಮುಂದುಗಡೆ ವಾಹನ ಪಾರ್ಕಿಂಗ್ ಮಾಡುವುದಕ್ಕೆ ಸ್ಥಳವಿಲ್ಲದೆ ಸಾರ್ವಜನಿಕರಿಗೆ ಕೂಡುವುದಕ್ಕೂ ಸ್ಥಳವಿಲ್ಲ. ಮಳೆ ಬಂದರಂತೂ ಕೇಳೋದು ಬೇಡ, ಮಳೆ ನೀರು ನಿಂತು ಗಬ್ಬು ವಾಸನೆ ಬರುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಕಚೇರಿಯ ಸುತ್ತಮುತ್ತಲೂ ಹಂದಿಗಳ ಓಡಾಟ ನೀವು ನೋಡಬಹುದು. ಆದರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಕೂಡ ಇದರ ಕಡೆ ಗಮನ ಹರಿಸುತ್ತಿಲ್ಲ. ಈ ಸಮಸ್ಯೆ ಒಂದು ವಾರದಲ್ಲಿ ಸುಧಾರಣೆಯಾಗದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ತಾಲೂಕು ಮಾದಿಗ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ಕಲ್ಬಂಡಿ ಹೇಳಿಕೆ ನೀಡಿದ್ದಾರೆ. ಅಫಜಲ್ಪುರ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ತಹಸೀಲ್ ಆವರಣದಲ್ಲಿ ದಿನನಿತ್ಯ ರೈತರಲ್ಲಿ ಸಾರ್ವಜನಿಕರಾಗಲಿ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳಾಗಲಿ ಈ ಒಂದು ಕಂದಾಯ ಇಲಾಖೆಗೆ ಭೇಟಿ ಕೊಡುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದರೆ ಭಾಳ ಹದಗೆಟ್ಟಿದೆ. ಈ ಒಂದು ವ್ಯವಸ್ಥೆ ಮಾನ್ಯ ತಹಸೀಲ್ದಾರರಲ್ಲಿ ಅಥವಾ ತಾಲೂಕಿನ ಶಾಸಕರಲ್ಲಿ ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ನೋಡಿದರೆ ಹೆಣ್ಣು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಪುರುಷರಿಗೆ ಅಥವಾ ಗಂಡಸು ಮಕ್ಕಳಿಗೂ ಸಹಿತ ಒಂದು ಶೌಚಾಲಯದ ಯೂರಿನ್ ಮಾಲಕನೂ ಸಹಿತ ಒಂದು ಕಷ್ಟದ ಕೆಲಸ ಕಷ್ಟದ ಸಂಗತಿ ಆಗಿದೆ. ಮತ್ತು ತಾಯಿ ಹೆಣ್ಣು ಮಕ್ಕಳು ಬಂದು ಅಂದರೆ ಗಂಡು ಮಕ್ಕಳು ಇದ್ದಂಥ ಸ್ಥಳದಲ್ಲಿ ಕೂಡ್ತಕ್ಕಂಥ ವ್ಯವಸ್ಥೆ ಕಣ್ಣಾರೆ ಕಂಡು ಇದು ನನಗೆ ಒಂದು ಖೇದ ಅನ್ನಿಸ್ತಾ ಇದೆ. ಮತ್ತು ಮುಂದೆ ಗಾಡಿಗಳ ಬೈಕು ಹಸಿದ ಆವರಣದಲ್ಲಿರ್ತಕ್ಕಂಥ ಒಂದು ಮುಂಭಾಗದಲ್ಲಿ ಕೆಟ್ಟ ವ್ಯವಸ್ಥೆಯಾಗಿದ್ದು ಮತ್ತು ಅಲ್ಲಿ ನೀರು ಚರಂಡಿ ವ್ಯವಸ್ಥೆಯಾಗಿದೆ. ಚರಂಡಿಗೂ ಸಹಿತ ಸ್ವಚ್ಛ ಮಾಡ್ತಕ್ಕಂಥ ವ್ಯವಸ್ಥೆ ಸಿಬ್ಬಂದಿಗಳಲ್ಲಿ ಯಾರೂ ಕೇಳ್ತಾ ಇಲ್ಲ. ಮಾನ್ಯ ತಹಸೀಲ್ದಾರರು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಸ್ವಚ್ಛತೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಿ ಸಿ ರಸ್ತೆ ಆಗಿರ್ಬೋದು ಅಥವಾ ಗಾಡಿನಲ್ಲಕ ಒಂದು ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲ ಅವ್ಯವಸ್ಥೆಯನ್ನು ಬಹಳ ಖೇದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ತಾಲೂಕಿಗೆ ಬರ್ತಕ್ಕಂಥ ಹಲವಾರು ಸರ್ಕಾರದ ಯೋಜನೆಗಳು ಇದ್ದವರು ಸಹಿತ ಇಲ್ಲಿ ಮಾಡ್ತಕ್ಕಂಥ ಒಂದು ಮನಸ್ಸು ಮಾಡಿಲ್ಲೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಮೊನ್ನೆ ಜಿಲ್ಲಾಧಿಕಾರಿಗೆ ಪತ್ರ ಬರೀಬಹುದು ಅಥವಾ ತಾವು ಹೆಚ್ಚಿನ ರೀತಿಯೊಳಗೆ ಮಾಡಬೇಕು. ಮತ್ತು ಒಂದು ವೇಳೆ ಇದು ನಾವು ಮಾನ್ಯ ತಹಸೀಲ್ದಾರಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇದು ಒಂದು ವಾರದಾಗ ಸ್ವಚ್ಛತೆ ಆಗ್ತದಕ್ಕಂಥ ಒಂದು ಭರವಸೆಯನ್ನು ಇಟ್ಕೋತೀವಿ. ಒಂದು ವೇಳೆ ಇದು ಸ್ವಚ್ಛತೆ ಕಾರ್ಯಕ್ರಮ ಆಗಲಿಲ್ಲ ಇದು ಮತ್ತು ಅದೇ ಯಥಾಪ್ರಕಾರ ನಡೆಸ್ತಾ ಇದ್ರೆ ಅಂದ್ರೆ ಮುಂದೆ ನಾವು ತಹಸೀಲ್ ಆವರಣ ತಹಸೀಲ್ದಾರಿಗೆ ಮತ್ತು ತಹಸೀಲ್ ಆಫೀಸ್ಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ನಮ್ಮ ಮಾದಿಗ ಸಂಘರ್ಷ ಸಮಿತಿ ವತಿಯಿಂದ ಹಾಕ್ತೀವಿ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ.